ನಗರದಲ್ಲಿ ಅಲಂಕೃತ ಬೀದಿ ದೀಪಗಳನ್ನು ಸ್ಥಾಪಿಸಲು ಆಹಾರ ಮತ್ತು ನಾಗರಿಕ ಸೌಲಭ್ಯ ಸಚಿವ ಉಮೇಶ್ ಕತ್ತಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಪಟ್ಟಣದ ಕೋರ್ಟ್ ಸರ್ಕಲ್ ದಿಂದ ಸುಮಾರು 2.5 ಕಿಲೋಮೀಟರ್ ವರೆಗೆ ರಸ್ತೆ ಎರಡು ಬದಿಗೆ ಅಲಂಕೃತ ಬೀದಿ ದೀಪ ಅಳವಡಿಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಉಮೇಶ್ ಕತ್ತಿ ಹುಕ್ಕೇರಿ ನಗರ ಸೌಂದರ್ಯೀಕರಣ ಮಾಡಲು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದಿ ದೀಪ ಅಳವಡಿಕೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಸರ್ಕಲ್ ದಿಂದ ಉಮೇಶ್ ನಗರ ಹಾಗೂ ಎಲಿಮನೋಳಿ ರಸ್ತೆಯವರೆಗೆ ಅಲಂಕೃತ ಬೀದಿ ದೀಪಗಳನ್ನು ಅಳವಡಿಸಲಾಗುವುದು. ಸಾರ್ವಜನಿಕರು ನಗರ ಸೌಂದರ್ಯೀಕರಣ ಮಾಡುವುದಕ್ಕೆ ಸಹಕರಿಸಬೇಕು ಮತ್ತು ಬೀದಿ ವ್ಯಾಪಾರಸ್ಥರು ಫುಟ್ಪಾತ್ ಅತಿಕ್ರಮಣ ಮಾಡಿ ವ್ಯಾಪಾರ ಮಾಡುವುದರಿಂದ ಜನದಟ್ಟಣೆ ಹೆಚ್ಚಾಗಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಕಾರಣ ಫುಟ್ಪಾತ್ ಮೇಲೆ ವ್ಯಾಪಾರ ವಹಿವಾಟ ಮಾಡಬಾರದು ಎಂದು ಸಾರ್ವಜನಿಕರಲ್ಲಿ ವಿನಂತಿಸಿದರು. ವಿದ್ಯುತ್ ಗುತ್ತಿಗೆದಾರ ಐಎಸ್ ಪಾಟೀಲ್ ಸಚಿವರನ್ನು ಸ್ವಾಗತಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪರಗೌಡ ಪಾಟೀಲ್, ಜಯಗೌಡ ಪಾಟೀಲ್, ಬೆಳಗಾವಿ ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ ಅಭಿಯಂತರ ಪ್ರದೀಪ್ ಸಾವಂತ್, ಹುಕ್ಕೇರಿ ಲೋಕೋಪಯೋಗಿ ಅಭಿಯಂತರ ಎಸ್ಕೆ ಹುಕ್ಕೇರಿ, ಪ್ರಭಾಕರ್ ಕಾಮತ್, ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಘನ್, ಸದಸ್ಯರಾದ ರಾಜು ಮುನ್ನೋಳಿ, ರೇಖಾ ಚಿಕ್ಕೋಡಿ, ಫರೀದಾ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ರಸ್ತೆ ಬದಿಯಲ್ಲಿ ಸ್ಟ್ರೀಟ್ ಲೈಟ್ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ಪೂಜೆ ಮಾಡ್ತಾ ಇದ್ವಿ. 1 ಕೋಟಿ ರೂಪಾಯಿ ಖರ್ಚು ಮಾಡಿ ಹುಕ್ಕೇರಿಯ ಸೌಂದರ್ಯೀಕರಣ ಹೆಚ್ಚಿಸಿಕೊಂಡು ಮತ್ತು ಲೈಟೀಕರಣ ಮಾಡಿ ಜನರಿಗೆ ಅಡ್ಡಾಡಲಿಕ್ಕೆ ಅನುಕೂಲ ಮಾಡಿಕೊಡುದು. ಇದಲ್ಲೇ 1 ಕೋಟಿ ಹಾಕೊಂಡು ಬರ್ತಕ್ಕಂಥ ಉಮೇಶ್ ನಗರ ಮತ್ತು ಎಲಿಮಳ್ಳಿ ಜಾಪುರ ಈ ರೀತಿ ನಮ್ಮ ಅಗ್ರಿಕಲ್ಚರ್ ಆಫೀಸ್ ತಕ್ಕ ಅವರಿಗೆ ಲೈಟೀಕರಣ ಮಾಡುವಂಥ ಕಾರ್ಯಕ್ರಮ ಇದು. ಈ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಬರ್ತಕ್ಕಂಥ ದಿನಮಾನದಲ್ಲಿ ಪೂರ್ಣಗೊಳ್ತೀವಿ. ಜೀವಸ್ಥರು ಅಧ್ಯಕ್ಷ ಕೂಡಿ ಫುಟ್ಪಾತನ್ನು ಸ್ವಚ್ಛ ಮಾಡಬೇಕು ಮತ್ತು ಜನ ಅಡ್ಡಾಡಕ್ಕೆ ಬರುವಂಗೆ ಮಾಡಬೇಕು. ಫುಟ್ಪಾತ್ ಮೇಲೆ ಇದ್ದಂಥ ಅಂಗಡಿಗಳನ್ನು ಒಳಗೆ ಹಾಕಬೇಕು. ಒಳಗೆ ತರ ಇನ್ನೂ ಅದನ್ನು ಒಂದು 6 ತಿಂಗಳು ಹತ್ತದೆ. ಒಂದು 10 ವರ್ಷ ಗಂಟ್ಲೆ ಫುಟ್ಪಾತ್ ಹಾಕ್ತಾರೆ. ಈಗ ಸರ್ಸಾಕ 1 ತಿಂಗಳು ಹತ್ತದೆ.